ನೀವು ಹೇಳಿದ್ದೊಂದು ಬಹಳ ಚರ್ಚೆ ಆಗ್ತದೆ ಸರ್, ನನ್ನ ಜೊತೆ ವಾಪಸ್ ಬರ್ತಾರ ಇನ್ನೂ ಅನೇಕರು. ನನಗೆ ಅರ್ಥ ಆಗುವುದು ಈಗ ನಮ್ಮ ಜೊತೆ ಇದ್ದಂಥ ಕಾರ್ಯ, ಈ ಕಲನ ಮುಲ ಇದಾನ ನಮ್ಮ ರಾಯರಗೌಡ ಇದ್ದಾರೆ, ಅವ್ರು ಬಿ ಜೆ ಪಿಯಲ್ಲಿ ಇದ್ರು ಮೊದಲ, ಅವ್ರು ಕಾಂಗ್ರೆಸ್ ಬಂದ್ರು ನಾ ಬಂದ ಬಿಡಿ, ಈಗ ಮತ್ತೆ ವಾಪಸ್ ಬರ್ತಾಯಿದ್ರು. ಎಲ್ಲ ಡಿಕ್ಲೇರ್ ಮಾಡಿದ್ರು, ಒಂದು ಯಾವುದೋ ಪದಾಧಿಕ ಮಾಡಿದ್ರು, ಅವನ ಕಲನ ಮುಲ ಡಿಕ್ಲೇರ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು. ಹಂಗಿನ್ನೂ ಭಾಳ ಜನ ರಾಜೀನಾಮೆ, ಇಲ್ಲಿ ಶೇಖರ್ ಅಂತ ಇದ್ದಾರೆ ಒಬ್ಬರು, ಅವರು ರಾಜೀನಾಮೆ ಕೊಟ್ಟು ನಿನ್ನೆ ರಾಜೀನಾಮೆ ಅಲ್ಲ ಅಲ್ಲ ನಾ ಹೇಳೋದು ಅದನ್ನ ಇಟ್ಕೊಂಡು. ಮತ್ತು ಇನ್ನೊಂದು ನಾ ಹೇಳ್ತೀನಿ, ನಾ ದೊಡ್ಡ ದೊಡ್ಡ ಲೀಡರ್ಸ್ ನಾ ಹೇಳಲ್ಲ, ಇವತ್ತು ಅವತ್ತು ನನ್ನ ಒಂದು ರಾಜೀನಾಮೆಯಿಂದ ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ರಿಂದ ಇಡೀ ಉತ್ತರ ಕರ್ನಾಟಕದಲ್ಲಿ ಏನೋ ಒಂದು ಸಂಚಲನ ಆಯಿತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾರು ಓಟ್ ಹಾಕ್ತಿದ್ರು ಅವರೆಲ್ಲರೂ ಸಹಿತ ಬೇಗ ಕನ್ವರ್ಟೆಡ್ ಇಲ್ಲೇ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕುವಂಥ ಕೆಲಸ ಮಾಡಿದ್ರು. ಅವ್ರು ಯಾರೋ ಈಗ ಎಲ್ಲ ಕಾಂಗ್ರೆಸ್ ಬಿಟ್ಟು ಈಗ ಬಿ ಜೆ ಪಿ ಅಪ್ಲಿಕೇಶನ್ ತೋರಿಸ್ತಾ ಇದ್ದಾರೆ. ಹಣಗಲ್ದ ಎಷ್ಟೋ ಲಿಂಗಾಯತ್ ಲೀಡರ್ಸನ್ನು ನಾನೇ ಸ್ವತಃ ಹೋಗಿ ಜಾಯ್ನ್ ಮಾಡಿಸಿದ್ದೆ ಅವತ್ತು ಅಕ್ಕಿ ಅಲೋರ್ನಲ್ಲಿ. ಅವ್ರು ಕೆಲವರು ನಂಗೆ ಫೋನ್ ಮಾಡಿದ್ರು, ನೋಡ್ರಿ ನೀವು ಬಂದ್ರಿ ಅಂತ ನಾವು ಕಾಂಗ್ರೆಸ್ ಜಾಯ್ನ್ ಆಗಿದ್ವಿ, ನಾವು ವಾಪಸ್ ನೀವು ಹೇಳ್ರಿ ನಾವು ವಾಪಸ್ ಮತ್ತೆ ಬಿ ಜೆ ಪಿಗೆ ಬರ್ತೀವಿ, ನಮ್ಮ ಕಮಿಟ್ಮೆಂಟು ಮತ್ತು ಬಿ ಜೆ ಪಿಗೆ ಇತ್ತು. ಈಗ ಸಿಂಧನೂರು ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ಬಾಗಲಕೋಟೆ, ಬಿಜಾಪುರು, ಎಲ್ಲಿ ಮೈಸೂರಿಂದ ಹಿಡ್ಕೊಂಡು ಮತ್ತು ಚಾಮರಾಜನಗರ ಹಿಡ್ಕೊಂಡು ಎಲ್ಲೆಲ್ಲಿ ಈ ರೀತಿಯಾದಂಥ ಒಂದು ಡೈವರ್ಷನ್ ಆಗಿತ್ತು, ಆ ಲೀಡರ್ಸು ಆ ಒಂದು ವೋಟರ್ಸ್ ಅವ್ರ ಬಗ್ಗೆ ನಾನು ಹೇಳಿದ್ದು. ಇನ್ನು ಅವ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡು ನಾನು ಮಾಡಲಿ ಅಲ್ಲ ಸರ್. ಶೆಟ್ಟರ್ ಅವರು ಅಂದ್ರೆ ಈಗ ಮೊದಲು ಕಾಂಗ್ರೆಸ್ನಲ್ಲಿ ಇದ್ದಾಗ ಆಪರೇಷನ್ ಕೈ, ಈಗ ಬಿ ಜೆ ಪಿ ಹೋದ್ರೆ ಆಪರೇಷನ್ ಕಮಲ. ಈ ಥರದ್ದು ಯಾವಾಗ ಅಲ್ಲಿದ್ದಾಗ ಇಲ್ಲಿದ್ದಾಗಲಿ ನಾನು ಯಾರು ಈಗೇನು ಇವ್ರಿಗೇನು ಒತ್ತಾಯ ಮಾಡಿದ್ದೀನಿ, ನಾನು ಬಂದು ಬಿಡ್ಪ ನೀವು ಕಲ್ಲೊಂದು ನಾನು ಬಂದೇ ಇರ್ತೀನಿ. ಅವ ಇಮಿಡಿಯೇಟ್ಲಿ ಅಲ್ಲಿ ನಾ ಜಿಲ್ಲೆಗೆ ಸೇರಿ ಅಂದ್ರೆ ಮರು ದಿವಸ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾ ಆಮೇಲೆ ಎರಡು ಮೂರು ದಿವಸ ಬಿಟ್ಟು ಬಂದೆ. ನಾ ಯಾರಿಗೂ ಒತ್ತಾಯ ಎಲ್ಲೂ ಮಾಡೋದಿಲ್ಲ ಯಾರಿಗೆ ಯಾವುದೇ ಪಾರ್ಟಿಲಿದ್ದಾಗ, ನೀವು ನಮ್ಮ ಪಾರ್ಟಿಗೆ ಬರ್ರಿ ಅಂತ. ಈಗ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾ ಇದ್ದಾವೆ ನನಗೆ, ಫೋನ್ ಬಂದು ನಾವು ವಾಪಸ್ ಬಿ ಜೆ ಪಿ ಕೊಡ್ತೀವಿ, ನೀವು ಬಂದಿದ್ದು ಸಂತೋಷ ಆಯಿತು, ಆ ಸಂದರ್ಭದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ವಿ, ಆದರೆ ನಿಮ್ಮ ಫಾಲೋರ್ ನಾವು, ನಿಮ್ಮ ಬೆಂಬಲಿಗರು ಅಭಿಮಾನಿಗಳು, ಅದಕ್ಕೆ ನಾನು ಮತ್ತೆ ನಾವು ಕಾಂಗ್ರೆಸ್ ಇದ್ದರೆ ಬಿ ಜೆ ಪಿಗೆ ಬರ್ತೀವಿ, ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಸರ್, ಮೋದಿಯವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಲಿಕ್ಕೆ ನಿಮ್ಮ ಅಭಿಲಾಷಿದೆ,